ನಮಸ್ಕಾರ ವೀಕ್ಷಕರಿಗೆಲ್ಲ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶುಭ ಕಾರ್ಯಗಳನ್ನು ಆಡಂಬರಕ್ಕಾಗಿ ಯಾರು ಮಾಡುವುದಿಲ್ಲವೋ ಅಂಥವರು ದುಃಖವನ್ನು ದಾಟುತ್ತಾರೆ. ಇತರರ ಐಶ್ವರ್ಯವನ್ನು ನೋಡಿ ಕರುಬದವರು ಹಾಗೂ ಸಕಲ ದೇವತೆಗಳಿಗೂ ನಮಸ್ಕರಿಸುವಂಥವರು ಮತ್ತು ವಿದ್ವಾಂಸರನ್ನು ಯಾರು ನಿಂದಿಸುವುದಿಲ್ಲವೋ ಅಂಥವರಿಗೆ ದುಃಖವು ಕಾಡುವುದಿಲ್ಲ ಎನ್ನುವಂತಹ ಒಂದು ಉದ್ಧೃತ ಇದೆ. ಇಹ ಪರಗಳ ಕಷ್ಟಗಳ ಪರಿಹಾರಕ್ಕಾಗಿ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಇರುವಂತಹ ವೇದಾಂತಿಗಳಾದ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರನ್ನ ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆದರಪೂರ್ವಕವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆದಿತ್ಯ ಹೃದಯದಲ್ಲಿ ಹರಿದಾಶ್ವಃ ಸಹಸ್ರಾರ್ಚಿಹಿ ಎನ್ನುವಂತಹ ಈ ಪದಗಳ ಅರ್ಥದಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಹಸಿರು ಕುದುರೆಗಳನ್ನ ಹೊಂದಿರುವಂತಹ ಸೂರ್ಯನ ಬಗ್ಗೆ ನಾವು ತಿಳ್ಕೊಂಡ್ವಿ. ಹಾಗೆ ಈ ಹರಿದಶ್ವ ಮಂತ್ರವನ್ನ ಪಠಿಸಿದಲ್ಲಿ ಹಸಿವೆಯಿಂದ ನರಳುವಂತಹವರಿಗೆ ಎಂದರೆ ಧನವಿದ್ದೂ ಕೂಡ ಊಟವು ಸರಿಯಾಗಿ ಸಿಗದಂತವರಿಗೆ ಊಟವು ದೊರಕುತ್ತದೆ ಎನ್ನುವಂತಹ ಈ ಹೊಸ ವಿಚಾರವನ್ನು ಕೂಡ ತಿಳ್ಕೊಂಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತಹ ಕಥಾನಕ ಮಹಾಭಾರತದಲ್ಲಿರುವಂತಹ ಕಥೆಯ ಬಗ್ಗೆ ತಾವು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಗುರುಗಳೇ, ಅದು ಯಾವ ಕಥೆ ಅಂತ ತಿಳಿಸ್ಕೊಡಿ. ಹರಿದಶ್ವ ಸಹಸ್ರಾರ್ಚಿ ಸಪ್ತ ಸಪ್ತರ್ಮರೀಚಿಮಾನ್ ತ್ರಿರೋನ್ಮಥನ ಶಂಭು ತ್ವಷ್ಟಾ ಮಾರ್ತಾಂಡ ಅಂಶುಮಾನ್. ಇದು ಶ್ಲೋಕ. ಮೊದಲನೆಯದು ಹರಿದಶ್ವ, ಅದರ ಸಾಮಾನ್ಯ ಅರ್ಥವನ್ನು ನಾನು ಹೇಳಿದ್ದೇನೆ. ಮಹಾಭಾರತದಲ್ಲಿ ಏನಾಯಿತು, ಧರ್ಮರಾಯ ಅಡವಿಯನ್ನು ಪ್ರವೇಶ ಮಾಡಿದ್ದಾನೆ, ಅಂದರೆ ಸೋತಿದ್ದಾನೆ. 12 ವರ್ಷಗಳ ವನವಾಸಕ್ಕಾಗಿ ಬಂದಿದ್ದಾನೆ. ಅವನ ಜೊತೆ ಒಂದಷ್ಟು ಜನ ಬ್ರಾಹ್ಮಣರು ಬಂದ್ಬಿಟ್ರು. ಯಾವ ಅಡವಿಯಲ್ಲಿ ಅವನು ಬದುಕಬೇಕು ಅಂತ ನಿಶ್ಚಯಿಸಿದ್ದಾನೋ, ಓ ಧರ್ಮರಾಯ ಬಂದ್ಬಿಟ್ಟಿದ್ದಾನೆ ಅಂತಲ್ಲಿದ್ದ ಋಷಿಮುನಿಗಳೆಲ್ಲ ಬಂದ್ಬಿಟ್ರು. ಹೀಗಾಗಿ ಧರ್ಮರಾಯನ ಸುತ್ತಲೂ ಸಾಕಷ್ಟು ಸದಸ್ಯರು ಉಳಿದಿದ್ದಾರೆ. ಮುನಿಗಳು, ಪ್ರಜೆಗಳು, ವಿಶೇಷವಾಗಿ ಬ್ರಾಹ್ಮಣರು ಎಲ್ಲ ಬಂದಿದ್ದಾರೆ. ಈಗ ಮಧ್ಯಾಹ್ನ 12 ಗಂಟೆ ಆಗೋ ಹೊತ್ತಿಗೆ ಅವನ ಕಷ್ಟಕ್ಕೆ ಬಂತು. ಏನು, ಇಷ್ಟು ದಿವಸಗಳು ತಾನು ಇಂದ್ರಪ್ರಸ್ಥದಲ್ಲಿ ಇದ್ದಾಗ ಪ್ರತಿನಿತ್ಯ ಎಲ್ಲರಿಗೂ ಅತಿಥಿ ಸತ್ಕಾರವನ್ನು ಮಾಡಿ ಆಮೇಲೆ ಅವನು ಊಟ ಮಾಡ್ತಾ ಇದ್ದ. ಈಗ ಅವನಿಗೇ ಇಲ್ಲ, ಅಷ್ಟೊಂದು ಜನ ಇದ್ದಾರೆ, ಏನು ಮಾಡೋದು ಏನು ಮಾಡೋದು? ಭೀಮ ಅರ್ಜುನ ಹೋಗಿ ಒಂದಷ್ಟು ಬೇಟೆ ಆಡ್ಕೊಂಡು ಬಂದು ಎಲ್ಲ ಮಾಡಬಹುದು. ಆದರೆ ಅವರು ಬೇಟೆ ಆಡಿ ಅದನ್ನು ತಂದು ಅಥವಾ ಹಣ್ಣು ಕಾಯಿಗಳನ್ನ ಅದನ್ನು ತಂದು ಅದನ್ನು ಪಕ್ವ ಮಾಡಿ ಅದನ್ನು ಇವರಿಗೆಲ್ಲ ಕೊಟ್ಟು ಎಷ್ಟು ದಿವಸ ಅಂತ ಕೊಡೋದಕ್ಕಾಗುತ್ತೆ ಅಂತ ದೊಡ್ಡ ಯೋಚನೆ ಮಾಡೋಕ್ಕೆ ಶುರು ಮಾಡಿದ ಆತ. ಆವಾಗ ಆತನಿಗೆ ಉಪದೇಶ ಆಯಿತು. ನೋಡಯ್ಯ, ಕಂಠಮತ್ರದ ನೀರಿನಲ್ಲಿ ನಿಂತು ನೀನು ಸೂರ್ಯನನ್ನು ಆರಾಧನೆ ಮಾಡು. ಯಾಕೆ ಅಂದರೆ ಅವನು ಹರಿದಶ್ವ, ಅವನಿಗೆ ಆಹಾರವನ್ನು ಕೊಡತಕ್ಕಂಥ ಶಕ್ತಿ ಇದೆ. ನಮ್ಮಲ್ಲಿ ಕೆಲವು ಋಷಿಗಳು ಈಗಲೂ ಹೇಳ್ತಾರೆ, ನನಗದು ಗೊತ್ತಿಲ್ಲ, ಓದಿದ್ದೇನೆ ನಾನು. ಈ ಹಿಮವತ್ ಪರ್ವತಗಳಲ್ಲಿ ಇರ್ತಾರಲ್ಲ, ಆ ಋಷಿಗಳನ್ನು ಕೆಲವರು ಅಧ್ಯಯನ ಮಾಡಿದ್ದಾರೆ. ಅವರು ಸೂರ್ಯೋಪಾಸಕರು ಅಂತ, ಅದನ್ನು ಸೂರ್ಯ ವಿಜ್ಞಾನ ಅನ್ನೋ ಅರ್ಥದಲ್ಲಿಯೂ ಕೆಲವರು ಬರೆದಿದ್ದಾರೆ. ಏನು ಅಂದರೆ, 12 ಗಂಟೆಗಳಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಯಾವುದೋ ವಿಶೇಷವಾದ ಕೋನದಲ್ಲಿ ವಿಶೇಷವಾದ ಭಂಗಿಗಳಲ್ಲಿ ಸೂರ್ಯನ ಕಿರಣವನ್ನು ಪಾನ ಮಾಡೋದು, ಪಾನ ಮಾಡೋದ್ರೆ ಕುಡಿಯೋದು ಅಂತ. ಆದರೆ ಸಾಕು, ಕಿರಣ ಬಂದೇವೆ ಅಥವಾ ಹೀಗೆ ಅಂದರೆ ಆ ಕುಡಿಯೋದಲ್ಲ, ಅದೇನೋ ಒಂದು ವಿಧಾನ ಇದೆ ಅಂತ. ಸೂರ್ಯಪಾನ ಅಂತ ಕರೀತಾರೆ, ಸೂರ್ಯ ವಿಜ್ಞಾನ ಅಂತ ಕರೀತಾರೆ. ಅವರು ನಾನು ಎಲ್ಲೋ ಓದಿದ್ದೇನೆ, ಕೇರಳದಲ್ಲಿ ಇದ್ದಾರಂತೆ ಒಂದು ಇಬ್ಬರು ಮೂರು ಅಂಥ ಮಹಾನುಭಾವರು. ಹಲವು ವರ್ಷಗಳಿಂದ, ಕೆಲವಾರು ಬಹುಶಃ ದಶಮಾನದಿಂದ ಅವರು ಏನು ಊಟ ಮಾಡ್ತಾರೆ, ಸೂರ್ಯನ ಕಿರಣಗಳನ್ನು ಇದೇನು ತಗೊಳ್ಳಲ್ಲ ಅವರು,
ಬರೀ ಸೂರ್ಯ ಕಿರಣಗಳನ್ನು ಊಟ ಮಾಡಿಯೇ ರಜು ಇರದೇ ಇರೋ ಹಾಗಾದ್ರೆ ಹೊಟ್ಟೆ ತುಂಬುತ್ತೆ ಅಂತ ಕೇಳಿದ್ದೀನಿ ನಾವು. ಅಂದರೆ ಹರಿದಶ್ವಹ ಅಂದರೆ ನಿನಗೆ ಕೊಡ್ತಕ್ಕಂಥ ಆಹಾರ ಬೇರೆ ಬೇಕಾಗೇ ಇಲ್ವಯ್ಯ, ನನ್ನ ಕಿರಣ ತಗೊಂಡು ನೀನು ಶಕ್ತನಾಗಿರ್ತೀಯ ಅಂತ ಹೇಳ್ತಕ್ಕಂಥದ್ದು ಇರಬೇಕು. ಮತ್ತು ಹಿಮವತ್ ಪರ್ವತದಲ್ಲಿ ಇರತಕ್ಕಂತಹ ಋಷಿಗಳು ಹಾಗೆ ಇರತಕ್ಕಂಥವರು ಅಂತ. ನಾನು ಭೈರಪ್ಪನವರ ಒಂದು ಕಾದಂಬರಿಯನ್ನು ಓದ್ತಾ ಇದ್ದೆ, ಅದರೊಳಗೆ ಅವರು ಬರೀತಾರೆ, ಒಬ್ಬ ಆಗಂತುಕ ಅಲ್ಲಿ ಹೋಗಿ ನೋಡಿದಾಗ ಒಬ್ಬ ಋಷಿ ದಿವಸಕ್ಕೊಂದು ಆಲೂಗಡ್ಡೆ ತಿಂತಾನೆ, ಇಡೀ ಒಂದು 24 ಗಂಟೆಗಳಿಗೆ ಒಂದು ಆಲೂಗಡ್ಡೆ ಅಷ್ಟೇನೆ ಆಗ್ತಿಂತಕ್ಕಂಥದ್ದು. ಅದೂ ಇಲ್ಲದೆ ನಿರಾಹಾರಿಗಳಾಗಿರೋರು ಇರ್ತಾರೆ, ಹೇಗೆ ಬದುಕಿರ್ತಾರೆ ಅಂದರೆ ಸೂರ್ಯಪಾನವನ್ನು ಮಾಡಿ ಬದುಕಿರ್ತಾರೆ ಅಂತ. ಹೇಗೂ ಇರಲಿ, ಅಂದರೆ ಸೂರ್ಯ ಹರಿದಶ್ವನಾಗಿ ಬೇಡಿದವರಿಗೆ, ಆದರೆ ಬೇಡಬೇಕಾದ್ರೆ ಪಾತ್ರ ಇರಬೇಕು, ಆ ಯೋಗ್ಯತೆ ಇರಬೇಕು, ಆ ಶಕ್ತಿ ಇರಬೇಕು, ಆ ಶ್ರದ್ಧೆ ಇರಬೇಕು, ಆ ಭಕ್ತಿ ಇರಬೇಕು, ಆ ನಂಬಿಕೆ ಇರಬೇಕು, ಆ ಮಂತ್ರ ಪ್ರಯೋಗ ಇರಬೇಕು, ಇಂತಿಷ್ಟು ಕಾಲ ಅಂತ ಹೇಳಿದ್ರೆ ಅಂತಿಷ್ಟು ಕಾಲ ಮಾಡತಕ್ಕಂಥ ಸಹನೆ ಇರಬೇಕು, ಶ್ರದ್ಧೆ ಇದೆಲ್ಲ ಇರಬೇಕು. ಹಾಗೆ ಮಾಡಿದರೆ ಸೂರ್ಯ ಕರುಣಿಸ್ತಾನೆ ಅಂತ. ಅದಕ್ಕೆ ಮಹಾಭಾರತದ ಈ ಕಥೆ ಅಂತ ಧರ್ಮರಾಯನಿಗೆ ಹೇಳಿದರು, ಸೂರ್ಯನ ನೀನು ಪ್ರಾರ್ಥನೆ ಮಾಡಯ್ಯ, ಅವನು ಹರಿದಶ್ವನಾದ್ದರಿಂದ ಅವನು ನಿನಗೆ ಆಹಾರವನ್ನು ಕೊಡ್ತಾನೆ. ನಿನ್ನ ಕಥೆ ಗೊತ್ತಿದೆ, ಅವನು ನದಿಯಲ್ಲಿ ನಿಂತ ಸೂರ್ಯನನ್ನು ಪ್ರಾರ್ಥನೆ ಮಾಡಿದ, ಸೂರ್ಯನಿಂದ ಒಂದು ತಾಮ್ರದ ಬಟ್ಟಲು ಬಂತವನಿಗೆ. ಸೂರ್ಯ ಹೇಳಿದ, ಇದು ಅಕ್ಷಯ ಪಾತ್ರ, ಇಷ್ಟು ದಿವಸಗಳು ನಿನ್ನ ಹತ್ರ ಇರುತ್ತೆ ಇದು. ಇಷ್ಟು ದಿವಸಗಳಾದ ಮೇಲೆ ಅಂದರೆ 12 ವರ್ಷಗಳು ಮುಗಿಯುತ್ತಾ ಇದ್ದಾಗ ವಾಪಸ್ ಬರುತ್ತೆ ನನಗೆ. ಆ 12 ವರ್ಷಗಳ ತನಕ ನಿನಗೆ ಮಧ್ಯಾಹ್ನ ಅಂದರೆ 12 ಗಂಟೆ, ಆ 12 ಗಂಟೆಗಳ ಒಳಗಾಗಿ ಯಾರ್ಯಾರು ಬಂದಿರ್ತಾರೆಯೋ ಅವರಿಗೆಲ್ಲ ನೀನು ಏನು ಕೊಡಲಿಕ್ಕೆ ಇಷ್ಟಪಡ್ತೀಯೋ ಅದನ್ನು ಮೊದಲು ಇದರೊಳಗೆ ಇಡಬೇಕು ಸ್ವಲ್ಪ. ಅಂದರೆ ನೀನು ಅರ್ಜನೆ ಮಾಡಬೇಕು, ಅಕ್ಷಯ ಪಾತ್ರವಾದರೂ ನೀವದು ಸಂಪಾದನೆ ಮಾಡಬೇಕು ಸ್ವಲ್ಪ. ಸಂಪಾದನೆ ಮಾಡಿ ಏನನ್ನು ಇಡುತ್ತೀಯೋ ಅದನ್ನು ಎಷ್ಟೊತ್ತಿಗೂ ಬರ್ತಾ ಇರ್ತದೆ, ಖಾಲಿ ಅಕ್ಷಯ ಪಾತ್ರದಲ್ಲಿ ಬಾದ್ರೆ ಬರೋದಿಲ್ಲ ಅದು. ಇದು ಬಹಳ ದೊಡ್ಡ ತತ್ವವನ್ನು ಏನು ಹೇಳ್ತಾ ಇದೆ ಅಂದರೆ, ನಮ್ಮಪ್ಪನ ಆಸ್ತಿ 10 ಕೋಟಿ ಇದ್ರೂ ನಾನು 10 ಲಕ್ಷವನ್ನು ಸಂಪಾದನೆ ಮಾಡೋದಕ್ಕೆ ಹಾಕದೆ ಹೋದರೆ ಆ ದುಡ್ಡು ಮುಟ್ಟೋಕೆ ನನಗೆ ಅಧಿಕಾರ ಇಲ್ಲ, ಸಿಗಲ್ಲ ಅಂತ ಹೇಳ್ತಕ್ಕಂಥ ಮಾತು. ಆದ್ದರಿಂದ ಸೂರ್ಯ ಹೇಳ್ತಾನೆ, ನೀನು ಪ್ರಯತ್ನ ಪಡು, ಒಂದಷ್ಟು ಆಹಾರ ಸಂಗ್ರಹಿಸು, ಆಹಾರವನ್ನು ಸಂಗ್ರಹಿಸಿ ಅಕ್ಷಯ ಪಾತ್ರದಲ್ಲಿಡು. ಅಕ್ಷಯ ಪಾತ್ರದಲ್ಲಿ ಇಟ್ಟ ಮೇಲೆ ಎಷ್ಟು ತೆಗೆದರೂ ಬರ್ತಾ ಇರುತ್ತೆ, ಇಲ್ಲಿ ತನಕ ಬರ್ತಾ ಇರುತ್ತೆ. ದ್ರೌಪದಿ ಎಲ್ಲರಿಗೂ ಊಟವನ್ನು ಮುಗಿಸಿ, ಎಲ್ಲರೂ ಊಟ ಮಾಡಿದ ಮೇಲೆ ತಾನೇ ತಗೊಂಡು ಊಟ ಮಾಡಿ ತೊಳೆದುಬಿಟ್ಟು ಬೋರ್ಲ್ ಹಾಕಿಬಿಟ್ಟು ಬಾ ಮತ್ತೆ ಮಾರನೇ ಯೋಸವಿ ಅಂತ ಹೇಳ್ತಾನೆ. ಅಂತೂ ಅಕ್ಷಯ ಪಾತ್ರವನ್ನು ಸೂರ್ಯ ಧರ್ಮರಾಯನಿಗೆ ಕೊಟ್ಟು ಅವರ 12 ವರ್ಷಗಳ ವನವಾಸದ ಸಂಪೂರ್ಣ ಕ್ಷದ್ ಬಾಧೆಯನ್ನು ನಿವಾರಣೆ ಮಾಡ್ತಾನೆ ಅನ್ನುವುದರ ಮೂಲಕ ಹರಿದಶ್ವ ಅಂದರೆ ಅನ್ನವನ್ನು ನಮಗೆ ಕೊಡುವಾತ ಅನ್ನತಕ್ಕಂಥದ್ದನ್ನು ಮಹಾಭಾರತದಲ್ಲಿ ಉಲ್ಲೇಖವಾಗಿರೋದನ್ನು ಹೇಳಿ ಆಯಿತು. ಇನ್ನು ಮುಂದೆ ಸಹಸ್ರಾರ್ಚಿಹಿ ಅದನ್ನು ಒಂದು ಸಲ ನೋಡೋಣ. ಶ್ಯಾಮ್ ಸುತ್ರಾವೆಯವರ ಪ್ರಶ್ನೆ, ದಾವಣಗೆರೆಯಿಂದ ಮೋಹ ಮುದ್ಗರ ಸ್ತೋತ್ರದ ಅದರ ಅರ್ಥದ ಬಗೆಗಿನ ಪ್ರಶ್ನೆ ಇದು. ಹಿಂದಿನ ಸಂಚಿಕೆಯಲ್ಲಿ ನಾವು ಕಾಲದ ವಿಚಾರವನ್ನ ನೋಡಿದ್ವಿ. ಕಾಲವು ಅತ್ಯಂತ ವೇಗವಾಗಿ ಕಳೀತಾ ಇದೆ, ಎಂದರೆ ಆಯುಷ್ಯವೂ ಕೂಡ ಅತ್ಯಂತ ವೇಗವಾಗಿ ಕಳೀತಾ ಇದೆ. ಆದರೂ ಕೂಡ ಆಸೆ ಎನ್ನುವಂಥದ್ದು ನಮ್ಮನ್ನ ಬಿಡುವುದಿಲ್ಲ, ಆದ್ದರಿಂದಲೇ ಗೋವಿಂದನನ್ನು ಭಜಿಸು ಎಂಬುದಾಗಿ ಶ್ರೀಮದಾದಿಶಂಕರರು ಉಪದೇಶವನ್ನ ಸಂದೇಶವನ್ನ ನೀಡಿದ್ದಾರೆ. ಮುಂದಿನ ಸ್ತೋತ್ರ ಯಾವುದು, ಅದರ ಅರ್ಥ ಯಾವುದು ಅಂತ ದಯವಿಟ್ಟು ತಿಳಿಸಿಕೊಡಿ. ಹಿಂದೆ ಆಗಲೇ ಭಗವತ್ಪಾದರು ಮಾತಾಡ್ತಾ ಹೇಳಿದ್ರು, ಕಾತೆ ಕಾಂತ ಕಸ್ತೆ ಪುತ್ರ ಸಂಸಾರೋಯಮತೀವ ವಿಚಿತ್ರ ಅಂತ ಮಾತಾಡಿದ್ದಾರೆ. ಮತ್ತೆ ಕಾಂತೆಯ ಬಗ್ಗೆ ಮಾತಾಡ್ತಾರೆ ಅವರು, ಯಾಕೆ ಅಂದರೆ ಯಾವುದೇ ಗಂಡಿಗೆ ಯಾವ ಯಾವುದೋ ಆಸೆಗಳ ಮಧ್ಯದಲ್ಲಿ ಅತ್ಯಂತ ತೀವ್ರವಾಗಿರತಕ್ಕಂತಹ ಆಸಕ್ತಿ ಆಸೆ ಕಾಮನೆ ಅಂದರೆ ಹೆಣ್ಣಿಗೆ ಸಂಬಂಧಪಟ್ಟಿದ್ದು. ಹೀಗಾಗಿ ಭಗವತ್ಪಾದರು ಹೇಳ್ತಾ ಇದ್ದಾರೆ, ಮನುಷ್ಯನನ್ನು ತುಂಬ ಹಿಗ್ಗಾಮುಗ್ಗ ಮಾಡೋದು, ಮನುಷ್ಯನನ್ನು ಕುಗ್ಗಿಸುವಂತೆ ಮಾಡುವುದು, ಮನುಷ್ಯನ ಸಾಬಲ್ಯವನ್ನು ದೌರ್ಬಲ್ಯವಾಗಿ ಪರಿವರ್ತನೆ ಮಾಡತಕ್ಕಂಥದ್ದಕ್ಕೆ ಕಾರಣಗಳು ಎರಡು. ಎರಡು ಕಾರಣಗಳಿಂದ ಒಬ್ಬ ಮನುಷ್ಯ ಕುಗ್ಗಿ ಹೋಗ್ತಾನೆ. ಆದರೆ ಆ ಮನುಷ್ಯನಿಗೆ ಗೊತ್ತಿಲ್ಲ ಈ ಎರಡೂ ಕಾರಣಗಳು ಕ್ಷಣಿಕ ಅಂತ ಗೊತ್ತಿಲ್ಲ. ಹಿಂದಿನ ಸಂಚಿಕೆಗಳಲ್ಲಿ ಮಾತಾಡ್ತಾ ಹೇಳಿದೆ, ವಯಸ್ಸಿ ಗತಃ ಕಹ ಕಾಮ ವಿಕಾರ, ದೇಹ ಬಿದ್ದೋಗ್ತಾ ಇದ್ದರೆ ಎಲ್ಲಿ ಬಂತ್ರಿ ಕಾಮನೆ ನಿಮಗೆ ಅಂತ ಭಗವತ್ಪಾದರು ಕೇಳಿದ್ದಾರೆ ಈಗಾಗಲೇ. ಮತ್ತು ಯಾವುದೇ ಗಂಡು ಈ ಎರಡು ಕಾರಣಗಳ ಹಿಂಬಾಲಿಸಿ ಹೋಗ್ತಾ ಇದ್ದಾನೆ ಅಂದರೆ ಅವನಿಗೆ ತೃಪ್ತಿ ಇರಲ್ಲ, ಅವನು ಸಂಪೂರ್ಣವಾಗಿ ಯಾಕೆ ಸಿಗಲ್ಲ,
ಸಿಗದೇ ಇರೋದು ಮೂರು ಕಾರಣಗಳಿರುತ್ತೆ. ಹೀ ಅವನು ಅತೃಪ್ತರಾಗಿಯೇ ಇರ್ತಾನೆ. ಅಂಥವರಿಗಾಗಿ ಭಗವತ್ಪಾದರು ಹೇಳ್ತಾರೆ, ಕಾತೆ ಕಾಂತ ಧನಗತ ಚಿಂತ ವಾತೂಲಂ ಕಿಂ, ಏನು ಹೇಳ್ತಾ ವಾತೂಲ ಅಂತ ಇದ್ದಾರೆ. ವಾತುಲ ಅಂದರೆ ಅರ್ಥ ಏನಂದ್ರೆ ಪೆದ್ದ ಅಂತ, ವಾತುಲ ಅಂದರೆ ಉನ್ಮತ್ತ ಅಂತ, ವಾತುಲ ಅಂದರೆ ಹುಚ್ಚ ಅಂತ. ವಾತುಲ ಕಿಂ ತವ ನಾಸ್ತಿ ನಿಯಂತ, ಏನು ನಿಮಗೆ ಇದನ್ನೆಲ್ಲ ನಿಯಂತ್ರಣ ಮಾಡತಕ್ಕಂಥವ್ರು ಯಾರಾದರೂ ಇದ್ದಾರೆ ಅಂತಲೇ ಗೊತ್ತಿಲ್ಲ ನಿಮಗೆ. ವಾತುಲ ಏ ಪೆದ್ದ ಹುಚ್ಚ, ವಾತುಲ ಕಿಂ ತವ ನಾಸ್ತಿ ನಿಯಂತ, ಯಾವುದೋ ಹೆಂಡತಿ ಕಾತೆ ಕಾಂತ, ಹೆಂಡತಿ 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 ಅಂತ ಇದೆಯಲ್ಲ, ಆ ಹೆಂಡತಿಯಾಗಲಿ ಧನಗತ ಚಿಂತ ಅಂದರೆ ನಾನು ದುಡ್ಡು ಇಷ್ಟೊಂದು ಸಂಪಾದನೆ ಮಾಡಿದ್ದೆ ಖರ್ಚು ಹೋಗ್ಬಿಡ್ತಲ್ಲ ಆಗಲೇ, ಧನಗತ ಚಿಂತ ಸಂಬಳ ತೆಗೆದುಕೊಳ್ಳತಕ್ಕಂಥವರು ಯೋಜನೆಯನ್ನು ಮಾಡದೆ ಹೋದರೆ 30-31ನೇ ತಾರೀಕಷ್ಟೊತ್ತಿಗೆ ಖಾಲಿ ಜೇಬ ಆಗ್ಬಿಟ್ಟಿರುತ್ತೆ. ಅಯ್ಯೋ ಅಷ್ಟೊಂದು ಸಂಪಾದನೆ ಖರ್ಚು ಹೋಗ್ಬಿಡ್ತಲ್ಲ ಮಾಡೋದು ನೀನೇ, ಖರ್ಚಾಗಿ ಹೋಗಿರುವ ಹಣಕ್ಕಾಗಲಿ ಯೌವನ ಕಳೆದು 15-20 ವರ್ಷಗಳ ಹಿಂದೆ ಸುರಸುಂದರಿಯಾಗಿರತಕ್ಕಂತಹ ಇನ್ನು ಸ್ವಲ್ಪ ವೃದ್ಧೆಯ ಛಾಯೆ ಬರ್ತಾ ಇದೆ ಅಂತ ಇದ್ದಾಕ್ಷಣಕ್ಕೆ ಇವನಿಗೆ ನಿರಾಶೆ ಆಗಿಬಿಡುತ್ತಲ್ಲ, ಅದಕ್ಕಾಗಲಿ ಯಾಕಯ್ಯ ತಲೆ ಕೆಡಿಸ್ಕೊಳ್ತಾ ಇದೀಯಾ, ಕಾತೆ ಕಾಂತ ಧನಗತ ಚಿಂತ ವಾತುಲ ಕಿಂ ತವ ನಾಸ್ತಿ ವಿಚಿಂತ ನಾಸ್ತಿ ನಿಯಂತ, ನಿನಗೆ ಆ ಹೆಣ್ಣನ್ನಾಗಲಿ ನಿನ್ನನ್ನಾಗಲಿ ಆ ಹಣವನ್ನಾಗಲಿ ಈ ಲೋಕವನ್ನಾಗಲಿ ನಿಯಂತ್ರಣ ಮಾಡತಕ್ಕಂಥವನು ಯಾವನಾದರೂ ಒಬ್ಬನಿದ್ದಾನೆ ಅಂತ ಗೊತ್ತಿಲ್ವಾ? ವಾತುಲ ಕಿಂ ತವ ನಾಸ್ತಿ ನಿಯಂತ ನಿನಗೆ ಗೊತ್ತೇ ಇಲ್ವಾ? ಅದರಿಂದ ನಾನು ಮಾತು ಹೇಳ್ತೀನಿ ಕೇಳು, ಈ ಸಂಸಾರ ಅನ್ನತಕ್ಕಂಥದ್ದು ಎಲ್ಲಿಯ ತನಕ ನೀನು ಕಟ್ಟಿಕೊಂಡಿದ್ದೀಯೋ ಅಂದರೆ ಅಂಟಿಕೊಂಡಿದ್ದೀಯೋ ಅಂದರೆ ಮೋಹಿತನಾಗಿದ್ದೀಯೋ ಬಿಡಲಾರದ ನಂಟು ಹೊಂದಿದ್ದೀಯೋ ಅಲ್ಲಿಯ ತನಕ ನಿನಗೆ ಮುಕ್ತಿ ಎನ್ನುವುದಿಲ್ಲ. ಭವತಿ ಭವಾರ್ಣವ ತರಣೇ ನೌಕ, ಭವಾರ್ಣವ ಅಂದರೆ ಈ ಸಂಸಾರ ಅನ್ನತಕ್ಕಂಥ ಸಮುದ್ರ, ನೀನು ಸಂಸಾರದಲ್ಲಿ ಬಿದ್ದಿದೀಯ. ನಾವು ಹುಡುಗರಾಗಿದ್ದಾಗ ನಮ್ಮ ಸ್ನೇಹಿತರೆಲ್ಲ ಒಂದು ಮಾತು ಹೇಳ್ತಾ ಇದ್ರು, ಈ ಮದುವೆಗಳಾಗುತ್ತಲ್ಲ ಮದುವೆಗಳಾಗಿ ಅವನು ಅವಳಿಗೆ ತಾಳಿ ಕಟ್ಟಿದಾಗ ಗಟ್ಟಿ ಮೇಳ ಜೋರಾಗಿ ಮೇಳ ಹೋಗ್ತಾರೆ, ಇವರೆಲ್ಲ ಹೇಳೋರು ಇನ್ನೊಂದು ಕುರಿ ಬಿತ್ತು ಅಂತಂದ್ರು, ಕುರಿ ಬಿತ್ತು ಕುರಿ ಬಿತ್ತು ಅಂದರೆಲ್ಲ ಮತ್ತೆ ಕುರಿಗಳಾಗಿ ಬೀಳ್ತಾ ಇದ್ರು ಇವರೆಲ್ಲರೂ ಅಂತಂತ, ಎಲ್ಲರೂ ಬೀಳರ ಇದಕ್ಕೆ, ಅದರಿಂದ ಹೊರಗೆ ಬರಬೇಕಲ್ಲಪ್ಪ. ಏನಯ್ಯ ಭವತಿ ಭವಾರ್ಣವ ಅಂದರೆ ಈ ಸಂಸಾರ ಅನ್ನತಕ್ಕಂಥ ಸಮುದ್ರ, ಭವತಿ ಭವಾರ್ಣವ ತರಣೇ ನೌಕ, ಈ ಸಂಸಾರ ಅನ್ನತಕ್ಕಂಥ ಸಮುದ್ರದಲ್ಲಿ ಒಂದು ನೌಕೆ ಏನಾದರೂ ಬಂದು ಒಂದು ದೋಣಿ ಏನಾದರೂ ಬಂದು ಅದನ್ನು ಹತ್ತುಕೊಂಡು ನಾನು ಈ ಸಮುದ್ರ ದಾಟಬೇಕು ಅಂದರೆ ಏನು ಮಾಡಬೇಕು? ತ್ರಿಜಗತಿ ಸಜ್ಜನ ಸಂಗತಿ ರೇಖಾ ಏಕ ಏಕ ಏಕ, ಒಂದೇ ಮಾರ್ಗ ಸಂಗತಿ, ಯಾರ ಜೊತೆಗೆ ನೀನು ನಿನ್ನ ಸಂಘವನ್ನು ಹೊಂದುತ್ತೀಯೋ ಅದರ ಮೇಲೆ ನೀನು ದಾಟ್ತೀಯ. ತ್ರಿಜಗತಿ ಮೂರೂ ಜಗತ್ತಿನಲ್ಲಿ ಎಲ್ಲೇ ಹೋದ್ರೂ ಒಂದೇ ಒಂದು ಮಾರ್ಗ ಇದೆ, ಭವಾರಣವನ್ನು ಈ ಭವಸಾಗರವನ್ನು ಈ ಸಂಸಾರ ಸಾಗರವನ್ನು ಈ ಲೋಕವನ್ನು ಲೋಕದ ದುಃಖವನ್ನು ಲೋಕದ ಸಂಕಷ್ಟವನ್ನು ಲೋಕದ ಜಂಜಡವನ್ನು ಲೋಕದ ನೋವು ಏನೇನೋ ಇದೆಯೋ ಅದನ್ನೆಲ್ಲ ದಾಟಬೇಕಾಗಿದ್ದರೆ ಏಕೆ ಸಜ್ಜನ ಸಂಗತಿ ರೇಖ, ತ್ರಿಜಗತಿ ಸಜ್ಜನ ಸಂಗತಿ ರೇಖ, ಮೂರು ಲೋಕಗಳಲ್ಲಿಯೂ ಒಂದೇ ಒಂದು ಸಂಘ ಮಾಡಯ್ಯ ನೀನು, ಅದು ಬಿಟ್ಟರೆ ಏನೇ ಮಾರ್ಗ ಇಲ್ಲ. ಏನದು? ಸಜ್ಜನ ಸಂಘ. ತ್ರಿಜಗತಿ ಸಜ್ಜನ ಸಂಗತಿ ರೇಖ ಭವತಿ ಭವಾರ್ಣವ ತರಣೇ ನೌಕ. ಈ ಶ್ಲೋಕದಲ್ಲಿ ಅವರೇನು ಹೇಳ್ತಾ ಇದ್ದಾರೆ, ನೀನು ಹೆಣ್ಣಿಗೆ ಗುಲಾಮನಾಗಿದ್ದೀಯೇ ಮತ್ತು ಹಣಕ್ಕೆ ಗುಲಾಮನಾಗಿದ್ದೀಯ, ಹೆಣ್ಣಿನ ವಿಷಯದಲ್ಲಿಯೂ ಒದಾಡ್ತಾ ಇದೀಯ, ಹಣದ ವಿಷಯದಲ್ಲಿಯೂ ಕಳ್ಕೊಂಡು ನೊಂದ್ಕೊಳ್ತಾ ಇದೀಯ, ಅದರಿಂದ ಎಂಥ ಪೆದ್ದ ಆಗಿಬಿಟ್ಟಿದೀಯಾ, ಪೆದ್ದನಾಗಿರತಕ್ಕಂಥ ನೀನು ವಾತುಲ ಕಿಂತವ ನಾಸ್ತಿ ಇದನ್ನೆಲ್ಲ ನಿಯಂತ್ರಣ ಮಾಡತಕ್ಕಂಥ ಒಂದು ಶಕ್ತಿ ಇದೆ ಅಂತ ಗೊತ್ತಿಲ್ಲ ನಿನಗೆ. ಆದ್ದರಿಂದ ನಿನಗೆ ಈ ಆಕರ್ಷಣೆಗಳನ್ನು ಬಿಟ್ಟು ಆ ನಿಯತಿಯ ಕಡೆಗೆ ಹೋಗು. ಹಾಗೆ ಹೋಗಬೇಕಾದ್ರೆ ಏನು ಮಾಡಬೇಕು? ಸಜ್ಜನರ ಸಂಘ ಮಾಡಬೇಕು. ಸಜ್ಜನರು ಶ್ರೀ ಶ್ರೀ ಶಂಕರ ಭಗವತ್ಪಾದರು, ಅವರೇನು ಹೇಳಿದರು? ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ, ಇಂತಹ ಶ್ರೀಮದ್ ಆದಿಶಂಕರರು ಹೇಳಿರುವಂತಹ ವೇದಾಂತ ವಾಕ್ಯವನ್ನ ಈಗ ನಾವು ಆಲಿಸಿದ್ವಿ.
ಇಂತಹ ವೇದಾಂತವು ಸಾಮಾನ್ಯ ಜನರಿಗೆ ಅರ್ಥೈಸಿಕೊಳ್ಳಲು ಅತ್ಯಂತ ಕಠಿಣ ಎಂಬುದಾಗಿ ಹೇಳಿಕೆ ಇದೆ. ಆ ವೇದಾಂತ ವಿಚಾರದ ಬಗ್ಗೆಯೇ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಎಚ್ ವಿ ಸತ್ಯನಾರಾಯಣ ಅವರು ತುಮಕೂರಿನಿಂದ. ಅವರದ್ದು ಎರಡು ಪ್ರಶ್ನೆ ಇದೆ. ಮೊದಲನೆಯ ಪ್ರಶ್ನೆ ಇದು, ಚಂದನ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಸತ್ಯದರ್ಶನ ಕಾರ್ಯಕ್ರಮ ನಿಜವಾಗಿಯೂ ಒಂದು ಅತ್ಯದ್ಭುತ ಕಾರ್ಯಕ್ರಮ, ಆದ್ದರಿಂದ ಚಂದನ ವಾಹಿನಿಯವರಿಗೆ ಅಭಿನಂದನೆಗಳು ಅಂತ ಅವರು ಹೇಳ್ತಾ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಬ್ರಹ್ಮಸೂತ್ರಗಳು ಎಂದರೇನು, ಇದರ ಅರ್ಥವನ್ನ ವಿವರಿಸ್ತೀರಾ, ಸರಳವಾಗಿ ದಯವಿಟ್ಟು ತಿಳಿಸಿಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಬ್ರಹ್ಮಸೂತ್ರಗಳು ಎಂದರೇನು, ಸರಳವಾಗಿ ಹೇಳ್ಕೊಡ್ಬೇಕು ಅಂತ. ಬ್ರಹ್ಮಸೂತ್ರಗಳೇ ಕಷ್ಟ, ಸೂತ್ರ ಅನ್ನುವುದೇ ಕಷ್ಟ. ಸೂತ್ರ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಸಂಪೂರ್ಣವಾದ ವಾಕ್ಯ ಇರಲ್ಲ, ಎಷ್ಟು ಕಡಿಮೆ ಹೇಳಬಹುದೋ ಅಷ್ಟು ಕಡಿಮೆ ಬೇಕಾದ್ರೆ ಕರ್ತೃಪದನ್ನು ಕಿತ್ತಾಕ್ತಾರೆ, ಕ್ರಿಯಾಪದನ್ನು ಕಿತ್ತಾಕ್ಬಿಟ್ಟು ಸುಮ್ಮನೆ ಏನೋ ಒಂದು ಹೇಳ್ಬಿಡ್ತಾರೆ. ಸ್ಮೃತಿಶ್ಚ ಅಂದ್ಬಿಡ್ತಾರೆ. ಮತ್ತು ಸ್ಮೃತಿ ಏನದು, ಮತ್ತು ಹಿಂದಿಂದು ಮುಂದಿಂದ ಎಲ್ಲ ಲೆಕ್ಕ ಹಾಕೊಂಡು ಯಾರೋ ಹೇಳಬೇಕು ಬೇರೆಯವರು, ನಮ್ಮಿಂದ ಬಹಳ ದೊಡ್ಡವರು ಭಾಷ್ಯಕಾರರು. ಹೀಗಾಗಿ ಸೂತ್ರ ಅಲ್ಪಾಕ್ಷರ ಅಂತ ಶುರುವಾಗೋದೇ ಹಾಗೆ, ಸೂತ್ರದ ನಿರೂಪಣೆ ತುಂಬ ಕಡಿಮೆ ಅಕ್ಷರಗಳಿರಬೇಕು, ಸಾಧಾರಣವಾಗಿ ಅರ್ಥವಾಗದೆ ಕ್ಲಿಷ್ಟವಾಗಿಯೇ ಇರಬೇಕದು. ಹಾಗಿದ್ರೇ ಸೂತ್ರ ಅದು, ಯಾರದೋ ಸಹಾಯ ತಗೊಂಡೇ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಮೊದಲನೇ ಸೂತ್ರ, 10 ಸಾಲುಗಳಲ್ಲಿ ಹೇಳಬಹುದಾದದ್ದನ್ನು 2 ಪದಗಳಲ್ಲಿ ಹೇಳತಕ್ಕಂಥದ್ದು, ಅತ್ಯಂತ ಕ್ಲುಪ್ತವಾಗಿ ಹೇಳತಕ್ಕಂಥದ್ದು ಸೂತ್ರ. ನಮ್ಮಲ್ಲಿ ಸಾಂಖ್ಯದರ್ಶನ ಇದೆ, ವೈಶೇಷಿಕ ಇದೆ, ನ್ಯಾಯ ಇದೆ, ಪಾತಂಜಲ ಇದೆ ಅಂದರೆ ಯೋಗ ಸೂತ್ರಗಳು ಅಂತಿದೆ, ಪೂರ್ವಮೀಮಾಂಸೆ ಇದೆ, ಉತ್ತರ ಮೀಮಾಂಸೆ ಇದೆ, ಈ ಎಲ್ಲವೂ ಸೂತ್ರಗಳಲ್ಲಿಯೇ ಇದೆ. ಅಂದರೆ ನಮ್ಮಲ್ಲಿ ಇರತಕ್ಕಂತಹ ಷಡ್ ದರ್ಶನಗಳೂ ಸೂತ್ರದಲ್ಲಿಯೇ ಇದೆ. ಅಂದರೆ ಸೂತ್ರ ಒಂದು ಎಷ್ಟು ಪ್ರಧಾನವಾಗಿರತಕ್ಕಂಥದ್ದು. ಇದು ಯಾವುದು ನಾವು ಮಾತಾಡ್ತಾ ಇದ್ದೇವೆ, ಅವರು ಕೇಳ್ತಾ ಇರೋದು ಬ್ರಹ್ಮಸೂತ್ರಗಳು ಅಂತಿದ್ದಾರೆ. ವಾಸ್ತವವಾಗಿ ಹೇಳಬೇಕು ಅಂದರೆ ಬ್ರಹ್ಮಸೂತ್ರಗಳು ಅನ್ನತಕ್ಕಂಥದ್ದು ಅದರ ನಿಜವಾದ ಹೆಸರಲ್ಲ. ಆಮೇಲೆ ಹೇಗೋ ಬ್ರಹ್ಮಸೂತ್ರಗಳು ಅಂತ ವಾಡಿಕೆಯಲ್ಲಿ ಬಂದುಬಿಟ್ಟಿದೆ. ಆ ಕೃತಿಗೆ ಯಾವುದನ್ನು ನಾವು ಈ ದಿವಸ ಬ್ರಹ್ಮಸೂತ್ರಗಳು ಅಂತ ಕರೀತಾ ಇದ್ದೇವೋ ಆ ಕೃತಿಯ ನಿಜವಾದ ಹೆಸರು ಇಟ್ಟಿದ್ದು, ಮತ್ತು ಬ್ರಹ್ಮಸೂತ್ರಗಳು ಅನ್ನೋ ಪುಸ್ತಕದಲ್ಲಿ ಇರತಕ್ಕಂಥ ಹೆಸರು ಶಾರೀರಿಕ ಸೂತ್ರಗಳು ಅಂತ. ಅದು ಬ್ರಹ್ಮಸೂತ್ರಗಳಲ್ಲ, ಅದರ ಹೆಸರು ಶಾರೀರಿಕ ಸೂತ್ರ. ಏನದು ಶಾರೀರಿಕ ಸೂತ್ರ ಅಂದರೆ, ಶಾರೀರಿಕ ಅಂದ್ರೆ ಅರ್ಥ ಏನು ಅಂದರೆ, ಇದನ್ನೇನಂತೀವಿ ನಾವು, ದೇಹ, ಇನ್ನೊಂದು ಪದ ದೇಹ ರಚನೆ, ಶರೀರ, ಶರೀರ ಅಂತ ಕರಿತೀವಿ. ಈ ಶರೀರ ಇದೆಯಲ್ಲ, ಈ ಶರೀರ ಅಂದ್ರೆ ಯಾವುದು, ಕಣ್ಣು, ಮೂಗು, ಕಿವಿ, ಇದರಲ್ಲಿ ನಮ್ಮ ದೇಹದ ಅಂಗೋಪಾಂಗಗಳು. ಕಣ್ಣು ಅಂತ ಉದಾಹರಣೆಗೆ ತಗೊಂಡ್ರೆ, ಕಣ್ಣು ಮುಚ್ಕೊಳ್ತೀನಿ, ಕಣ್ಣು ತೆಗಿತೀನಿ, ನೋಡ್ತೀನಿ. ಈ ಮುಚ್ಚುವ ಕ್ರಿಯೆ, ತೆಗೆಯುವ ಕ್ರಿಯೆ, ನೋಡುವ ಕ್ರಿಯೆ, ಇದು ಯಾವುದರಿಂದ ಆಗ್ತಾ ಇದೆ? ಯಾವುದರಿಂದ ನಾನು ನೋಡ್ತೀನಿ, ಯಾವುದರಿಂದ ನಾನು ಕೇಳ್ತೀನಿ, ಯಾವುದರಿಂದ ವಾಸನೆ ತಗೊಳ್ತೀನಿ, ಯಾವುದರಿಂದ ಮಾತಾಡ್ತೀನಿ, ಯಾವ ಶಕ್ತಿಯಿಂದ ಓಡಾಡ್ತೀನಿ, ಯಾವ ಶಕ್ತಿಯಿಂದ ಮಲಕ್ಕೊಳ್ತೀನಿ, ಯಾವ ಶಕ್ತಿಯಿಂದ ಕುಣಿದಾಡ್ತೀನಿ, ಯಾವ ಶಕ್ತಿಯಿಂದ, ಪ್ರಾಣಶಕ್ತಿ, ಪ್ರಾಣಶಕ್ತಿ, ಅದನ್ನೇ ನಾವು ಆತ್ಮ ಅಂತ ಕರಿತೀವಿ. ಇದು ಶರೀರ, ಶರೀರದ ಒಳಗೇನಿದೆ, ಪ್ರಾಣ ಇದೆ, ಜೀವ, ಆತ್ಮ, ಪ್ರಾಣ ಇದೆ, ಜೀವ ಇದೆ, ಆತ್ಮ ಇದೆ, ಇನ್ನೊಂದು ಪದ ಬುದ್ಧಿ. ಏ, ಶರೀರದ ಒಳಗೆ ಯಾವ ಸೂತ್ರಗಳು, ಶಾರೀರಿಕ ಸೂತ್ರ. ಶರೀರದೊಳಗೆ ಯಾವ್ದಿದೆ, ಶಾರೀರ ಅನ್ನುವುದಿದೆ. ಈ ಶರೀರದ ಒಳಗೆ ಶಾರೀರ ಅನ್ನೋದೊಂದಿದೆ, ಅದೇ ಆತ್ಮ, ಆತ್ಮವೇ ಶಾರೀರ. ಶಾರೀರಿಕ ಸೂತ್ರಗಳು ಅಂದರೆ ಆ ಸೂತ್ರಗಳು ಯಾವುದಕ್ಕೆ ಸಂಬಂಧಪಡುತ್ತೆ, ಶರೀರಕ್ಕೆ ಅಲ್ಲ, ಶಾರೀರಕ್ಕೆ ಸಂಬಂಧಪಡುತ್ತೆ. ಇದು ಶರೀರ, ಶರೀರವನ್ನು ನಿಯಂತ್ರಣ ಮಾಡ್ತಾ ಇರೋದು ಯಾವುದು, ಶಾರೀರ. ಶಾರೀರ ಸೂತ್ರಗಳು ಯಾವುದಕ್ಕೆ ಸಂಬಂಧಪಡ್ತಿದೆ, ಶಾರೀರಕ್ಕೆ, ಶಾರೀರಿಕ ಸೂತ್ರಗಳು ಅಂತ ಅದಕ್ಕೆ ಅದನ್ನು ಹೆಸರು ಕೊಟ್ಟರು. ಈಗ ನಾವು ಏನಂತ ಕರಿತಾ ಇದೀವಿ, ಬ್ರಹ್ಮಸೂತ್ರ ಅಂತದೆ. ಅಂದಮೇಲೆ ಶಾರೀರಿಕ ಸೂತ್ರ ಅನ್ನುವುದನ್ನು ಬ್ರಹ್ಮಸೂತ್ರ ಅಂತ ಕರೀತಾ ಇರೋದ್ರಿಂದ ಬಹುಶಃ ಶಾರೀರ ಅನ್ನೋದೇ ಬ್ರಹ್ಮ ಇರಬಹುದಲ್ವೇ,
ಅನ್ನೋ ಸಂದೇಹ ಬರುತ್ತೆ ತಾನೆ. ಅದೇ ಶ್ರೀ ಶ್ರೀ ಶಂಕರ ಭಗವತ್ಪಾದ ಹೇಳಿದರು ಏನಂತ, ಅರೆ ಈ ಆತ್ಮನೇ ಬ್ರಹ್ಮನ್ ಕಂಡ್ರಿ, ಅಹಂ ಆತ್ಮವೇ ಬ್ರಹ್ಮಸ್ಮಿ ಅಂತ ಹೇಳಿದರು. ಹೀಗಾಗಿ ಈ ಶರೀರದ ಒಳಗಿರತಕ್ಕಂಥದ್ದು ಶಾರೀರ, ಆ ಶಾರೀರ ಅನ್ನತಕ್ಕಂಥದ್ದೇ ಬ್ರಹ್ಮನ್. ಅದನ್ನೇ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದನ್ನೇ ಬ್ರಹ್ಮಸೂತ್ರಗಳು ಅಂತ ಕರೀತಾರೆ. ಆದ್ದರಿಂದ ಬ್ರಹ್ಮಸೂತ್ರಗಳು ಅಂದರೆ ಅರ್ಥ ಏನಪ್ಪ ಅಂದರೆ ಶಾರೀರಿಕ ಸೂತ್ರಗಳು, ನಮ್ಮ ಆತ್ಮಸೂತ್ರಗಳು. ಆ ಆತ್ಮವೇ ಬ್ರಹ್ಮಸೂತ್ರಗಳು. ಇದು ಬ್ರಹ್ಮಸೂತ್ರ ಅಂದರೆ ಏನು ಅಂತ ಒಂದು ಸ್ಥೂಲ ಹೇಳಿಕೆ ಒಟ್ಟಾಗಾಯಿತು. ಈ ಬ್ರಹ್ಮಸೂತ್ರಗಳನ್ನು ಯಾರು ಬರೆದರು? ಇದು ಬರವಣಿಗೆ, ಇದು ವೇದಗಳಂತೆ ದರ್ಶನ ಮಾಡಿದ್ದಲ್ಲ. ಯಾರೋ ಬರೆದ್ರು ಇದನ್ನು, 555 ಸೂತ್ರಗಳನ್ನು ಬರೆದರು. ಯಾರು ಬರೆದರು? ಬಾದರಾಯಣರು ಬರೆದರು ಅಂತ ಹೇಳ್ತಾರೆ. ಈ ಬಾದರಾಯಣರೇ ವೇದವ್ಯಾಸರೋ ಹೌದು ಅಂತ ಒಂದಷ್ಟು ಜನ, ಅಲ್ಲ ಅಂತ ಒಂದಷ್ಟು ಜನ ವಿದ್ವಾಂಸರುಗಳು ಘರ್ಷಣೆ ಮಾಡ್ತಾರೆ. ಅದು ಹೇಗೂ ಇರಲಿ, ಬ್ರಹ್ಮಸೂತ್ರಗಳು ಅನ್ನತಕ್ಕಂಥದ್ದು ಬ್ರಹ್ಮನ್ ಬಗ್ಗೆ, ಬ್ರಹ್ಮನ್ ಅನ್ನುವುದರ ಅಸ್ತಿತ್ವದ ಬಗ್ಗೆ, ಬ್ರಹ್ಮನಿಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯಗಳ ಬಗ್ಗೆ, ಬ್ರಹ್ಮನ್ ಅನ್ನುವುದಕ್ಕೆ ಹಿಂದಿನ ವ್ಯಾಖ್ಯಾನಕಾರರೋ, ಹಿಂದಿನ ಭಾಷ್ಯಕಾರರೋ, ಹಿಂದಿನ ಸೂತ್ರಕಾರರೋ ಏನೇನನ್ನು ಹೇಳಿದ್ದಾರೋ ಅದನ್ನು ಹಿನ್ನೆಲೆಯಾಗಿ ಇಟ್ಟುಕೊಂಡು ಮಂಡನೆ ಮಾಡತಕ್ಕಂಥದ್ದು. ಅರ್ಥ ಆಗ್ತಾ ಇದೆಯಾ? ಸ್ವಲ್ಪ ಕಷ್ಟ ಇದು. ಬ್ರಹ್ಮಸೂತ್ರಗಳು ಅನ್ನತಕ್ಕಂತಹ ಶಾರೀರಿಕ ಸೂತ್ರಗಳು ಪ್ರಾಣಿಗಳ ಒಳಗೆ ಇರತಕ್ಕಂತಹ ಆತ್ಮದ ಬಗ್ಗೆ, ಆ ಆತ್ಮವೇ ಬ್ರಹ್ಮನಂತ ಹೇಳುವುದರ ಬಗ್ಗೆ ಇರತಕ್ಕಂತಹ ಸೂತ್ರಗಳು. ಸೂತ್ರಗಳು ಅಂದರೆ ಅತ್ಯಂತ ಅಲ್ಪಾಕ್ಷರಗಳಲ್ಲಿ ಗಹನ ವಿಷಯಗಳನ್ನು ಹೇಳತಕ್ಕಂಥ ವ್ಯವಸ್ಥೆ. ಹೀಗಾಗಿ ಬ್ರಹ್ಮಸೂತ್ರಗಳು ಅಂದರೆ ಶಾರೀರಿಕ ಸೂತ್ರಗಳು, ಆ ಶಾರೀರಿಕ ಸೂತ್ರಗಳೇ ಆತ್ಮಸೂತ್ರಗಳು. ಈ ಬ್ರಹ್ಮಸೂತ್ರಗಳನ್ನು ಬರೆದವರು ಯಾರು? ಬಾದರಾಯಣರು. ಅವರೇ ವೇದವ್ಯಾಸ ಮಹರ್ಷಿಗಳು ಇರಬಹುದು ಅಂತ ಒಂದು ನಂಬಿಕೆ ಇದೆ. ಎಷ್ಟಿದೆ ಅದು? 555 ಸೂತ್ರಗಳಿದೆ ಅಂತ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅದನ್ನು ಲೆಕ್ಕ ಹಾಕಿ ಅದಕ್ಕೆ ಭಾಷ್ಯವನ್ನು ಬರೆದರು. ಮೊಟ್ಟ ಮೊದಲು ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದಿದ್ದೇ ಶ್ರೀ ಶ್ರೀ ಶಂಕರ ಭಗವತ್ಪಾದರು. ಆಮೇಲೆ ಶ್ರೀಮದ್ ರಾಮಾನುಜಾಚಾರ್ಯರು, ಆಮೇಲೆ ಶ್ರೀಮದ್ ಮಧ್ವಾಚಾರ್ಯರು, ಆಮೇಲೆ ವಲ್ಭಾಚಾರ್ಯರು, ನಿಂಬಾರ್ಕರು ಬೇಕಾದಷ್ಟು ಬರೀತಾ ಹೋಗ್ತಾರೆ. ಅಂತೂ ಬ್ರಹ್ಮಸೂತ್ರಗಳು ಅಂದರೆ ನಿರೂಪಣೆ ಏನಪ್ಪ ಅಂದರೆ ಪರಮಾತ್ಮನ ಬಗ್ಗೆ, ಪರಬ್ರಹ್ಮನ್ ಬಗ್ಗೆ ಇರತಕ್ಕಂಥ ವಿಷಯದ ಮಂಡನೆ. ಆದರೆ ಇದು ಅತ್ಯಂತ ಕ್ಲಿಷ್ಟವಾಗಿದೆ. ಈ ಪ್ರಶ್ನೆಯ ಉತ್ತರದೊಂದಿಗೆ ಇಂದಿನ ಸಂಚಿಕೆಯು ಕೂಡ ಮುಕ್ತಾಯ ಆಗ್ತಾ ಇದೆ. ಇನ್ನುಳಿದ ಪ್ರಶ್ನೆಗಳನ್ನು ನಾವು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ತೆಗೆದುಕೊಳ್ಳೋಣ. ನಿಮಗಿರುವಂತಹ ಸಂದೇಹಗಳನ್ನು ನೀವು ಈ ವಿಳಾಸಕ್ಕೆ ಬರೆದು ಕಳುಹಿಸಬಹುದಾಗಿದೆ. ಉಪಮಹಾನಿರ್ದೇಶಕರು, ಸತ್ಯದರ್ಶನ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿನಗರ, ಬೆಂಗಳೂರು. 5600006. ಅತ್ಯಂತ ಕಠಿಣವಾಗಿರುವಂತಹ ವೇದಾಂತದ ಸಂಗತಿಗಳನ್ನು ನಮಗಾಗಿ ತಿಳಿಸಿಕೊಡ್ತಾ ಇರುವಂತಹ ಗುರುಗಳಿಗೆ ಧನ್ಯವಾದವನ್ನು ಅರ್ಪಿಸೋಣ. ಗುರುಗಳೇ ಧನ್ಯವಾದಗಳು. ನಮಸ್ಕಾರ.